ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಹಿರಿಯರೂರು ಬಿಸಿ ಬಿಸಿ ರಾಜಕಾರಣದ ಚರ್ಚೆ ಬಿಸಿ ಪಾಟೀಲ್ ಬಿಜೆಪಿನ ಅಭ್ಯರ್ಥಿ ಆಗ್ತಾರೆ ಸಚಿವರು ಅವರು ಕೂಡ ಅಂಡ್ ಬಿಜೆಪಿಯಲ್ಲೇ ಇದ್ದಂತಹ ಯೋಬಿ ಬಣಕರ್ ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಸೇರ್ಕಂಡವ್ರೆ ಟಿಕೆಟ್ ಭರವಸೆಯೊಂದಿಗೆ ಕಾಂಗ್ರೆಸ್ ಸೇರಿದ್ದಾರೆ ಅಂಡ್ ಬನ್ನಿ ಕೋಡ್ ಒಂದ್ ಸ್ವಲ್ಪ ಕೋಪದಲ್ಲಿ ಇದ್ದಾರೆ ಅಚೆ ಪಾಟೀಲರ ಪಾಟೀಲ್ ಜೊತೆ ಸ್ವಲ್ಪ ಭೇಟಿ ಗೇಟಿ ಅಂತ ಕೇಳ್ಪಟ್ಟಿದ್ದೀನಿ ಡಿ ಎಸ್ ಇಂದ ಜಯಾನಂದ ಜಾವಣನ್ ಇದೆ ಇಲ್ಲಿ ಯು ಬಿ ಬಣಕರ್ ಎಮ್ ಎಲ್ ಎ ಆಗಿದ್ರಿ ಹಿಂದೆ ಇಂದ ಆಮೇಲೆ ಇಂದ ಬಿ ಪಾಟೀಲ್ ಬಂದಾಗ ಅವ್ರು ಚುನಾವಣೆಗೆ ಹೆಗ್ಲು ಕೊಟ್ಟರು ಬರೀತ ಗೆಲ್ಸಿದ್ರು ಬಟ್ ರಾಜಕಾರಣದ ಈಗ ಉದಾಹರಣೆಗೆ ನೀವು ಎಮ್ ಎಲ್ ಎ ಐತ್ರಿ ನಾನ್ ಸೋತಿದ್ದೆ ನನ್ ಪಾರ್ಟಿ ನೀವು ಬಂದ್ರಿ ಪಾರ್ಟಿ ಎಲ್ಲ ಸರ್ಕಾರ ಅನ್ಬಿಟ್ಟು ನಾನು ನಿಮ್ ಕೆಲಸ ಮಾಡಿದೆ ನೆಕ್ಸ್ಟ್ ಚುನಾವಣೆ ಯಾಕೆ ನಾನ್ ಮಾಡ್ಬೇಕು ನಿಮ್ ಮತ್ತೆ ನಾನ್ ಎಮ್ ಎಲ್ ಎ ಆಗಾಕಿಲ್ವಾ ಅನ್ನೋ ಮನೋಭಾವನೆ ಇಲ್ಲಿ ಬಂತು ಹಾಗಾಗಿ ಹೋಗಿದ್ದಾರೆ ಯಾಕ್ ನಾನು ಸ್ಯಾಕ್ರಿಫೈಸ್ ಮಾಡಬೇಕು ಹೌದು ಯಾಕ್ ನಾನು ಮಾಡಬೇಕು ಅನ್ನೋದು ಅವ್ರ ಇದು ಹೋಗಿ ಅವ್ರ ಇಮೇಲ್ ಎಲ್ಸಿ ಎಮ್ಎಲ್ಸಿ ಮಾಡಿದ್ರೆ ಆಗಿರೋದು ಬಟ್ ಕೆಲವರು ಮಾಡಿದ್ರು ಓಡೋಗ್ಬಿಡ್ತಾರೆ ಮಾಡಿದ್ರು ಓಡೋಗ್ಬಿಡ್ತಾರೆ ಬಟ್ ಇಲ್ಲಿ ಈಗ ಎಲ್ಲರೂ ಕೂಡ ವೋಟ್ ಶಿಫ್ಟ್ ಆಗಿಲ್ಲ ಯು ಬಿ ಬಣಕಾರ ಹಿಂದೆ ಇತ್ತಲ್ಲ ಯು ಬಿ ಬಣಕಾರ ಗೆಲ್ತಾ ಪಾರ್ಟಿಯಿಂದ ಗೆದ್ರಲ್ಲ ಕೆಜೆಪಿಯಿಂದ ಗೆದ್ದಾಗ ಯಡಿಯೂರಪ್ಪ ಅವ್ರದ್ದು ಹಿಂದಿನ ವೋಟ್ ಶಕ್ತಿ ಅವ್ರದ್ದು ಸೇರಿ ಬಿಜೆಪಿ ಬಿಜೆಪಿಯಿಂದ ಹಿಂದುತ್ವದ ಮತ ಇದು ಶಿಕಾರಿಪುರ ಸೇರಿದಂಗೆ ಒಂದ್ಕೊಂಡಂತ ಕ್ಷೇತ್ರ ಕ್ಷೇತ್ರ ಇಲ್ಲಿ ಸೊ ಇಲ್ಲಿ ಬಣಕಾರನ ಬಹುತೇಕ ಬೆಂಬಲಿಗರು ಮೂವ್ ಆಗಿದ್ದಾರೆ ಬಟ್ ಇನ್ನೂ ಹಲವು ಜನ ಬಿಜೆಪಿ ಉಳ್ಕೊಂಡಿದ್ದಾರೆ ಸೊ ಈ ಕಾರಣ ಸೊ ಈ ಹಿನ್ನೆಲೆ ಈಗಲೂ ಸಹ ಹಿರೇಕೆರೂರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ